ನೀವು ಇವರಿಗೆ ಬೋಧನೆ ಕೊಡಕೊಳ್ತಿದ್ದೀರಾ? ಹಾ ಪುಟ್ಟಿ. ಅಕ್ಕ, ನೀವು ಯಾರಿಗೆ ಬೋಧನೆ ಕೊಡಕೊಳ್ತಿದ್ದೀರೋ ಅವರು ವಾಜ್ಯಶವ ಋಷಿ. ಯಾವಾಗ ಇವರಿಗೆ ಕೋಪ ಬರುತ್ತೋ ಅವಾಗ ಇವರು ಅನಾಹುತ ಮಾಡ್ತಾರೆ. ಅಕ್ಕ, ಒಮ್ಮೆ ಬೋಧನೆ ಕೊಡೋದ್ರಲ್ಲಿ ತಪ್ಪಾದ್ರೆ ಅವರು ಆ ಕ್ಷಣದಲ್ಲಿ ನಿಮಗೆ ಶಾಪ ಕೊಡ್ತಾರೆ. ಇವರ ಶಾಪ ತಕ್ಷಣ ಫಲಿಸ್ಬಿಡುತ್ತೆ, ಯಾಕಂದ್ರೆ ಇವರಿಗೆ ಬ್ರಹ್ಮದೇವರ ವರದಾನ ಇದೆ. ಏನು? ಹಾ ಅಕ್ಕ, ಕೋಪದಲ್ಲಿ ಇವರಂತು ತಮ್ಮ ಮಗನ್ನು ಬಿಡಲಿಲ್ಲ. ಅನ್ಮೇಲೆ ನಿಮಗೆಲ್ಲ ಏನ್ ಮಾಡ್ತಾರು? ನಿಜವಾಗ್ಲೂ ಇವರ ಪುತ್ರನಿಗೆ ಶಾಪ ಕೊಟ್ಟಿದ್ದಾರಾ? ಹಾ ಅಕ್ಕ, ಅವರು ತಮ್ಮ ಮಗನ್ನೇ ಯಮರಾಜನಿಗೆ ದಾನ ಕೊಟ್ಬಿಟ್ರು. ಅದು ಏನು ಅಪರಾಧನೇ ಮಾಡ್ದೆ ಕೇವಲ ತಮ್ಮ ಕೋಪದ ಕಾರಣ ಕೊಟ್ರು. ಇಷ್ಟು ದೊಡ್ಡ ಪಾಪ, ಇಂತ ಅಧರ್ಮಿಗಂತೂ ಖಂಡಿತ ಶಿಕ್ಷೆ ಆಗಬೇಕು. ಬನ್ನಿ ಎಲ್ಲರೂ, ಹೊಡೀರಿ ಇವನಿಗೆ. ಇವನ್ ತನ್ನ ಮಗನಿಗೆ ಮೃತ್ಯುದಂಡ ಕೊಟ್ಟಿದ್ದಾನೆ. ಎಲ್ಲಿ ಓಡ್ತಿದ್ಯಾ ಹೇಳಿ. ಕೃಷ್ಣ, ಈಗ ಸಮಯ ಬಂದಿದೆ. ಕೃಷ್ಣ, ಯಮರಾಜನನ್ನು ಕರೆಯಲು ಇದೇ ಉಚಿತ ಸಮಯ. ಹೇ ಯಮದೇವ, ಪ್ರಕಟರಾಗಿ. ಯಮದೇವ, ನಿಮ್ಮ ಸಹಾಯ ಇಲ್ಲದೆ ನಾವು ಋಷಿ ವಾಜಶ್ರವರಿಗೆ ಅವರ ತಪ್ಪಿನ ಅರಿವು ಮಾಡಿಸಕಾಗ್ತಿರ್ಲಿಲ್ಲ. ಇನ್ನು ಇಲ್ಲಿಂದ ನೀವು ನಿಮ್ಮ ಕಾರ್ಯನ ನಿಭಾಯಿಸಬೇಕು. ನಾನಿದೇನು ನೋಡ್ತಾ ಇದ್ದೀನಿ? ನನ್ನ ಮೃತ್ಯು ಆಗ ಹೋಗಿದೆ. ನನ್ನ ಮೃತ ಶರೀರ ಹೀಗೆ ಬಿದ್ದಿದೆ. ಜಗತ್ತಲ್ಲಿ ಇವನಿಗಿಂತ ದೊಡ್ಡ ಪಾಪಿ ಅಧರ್ಮಿ ಇರ್ಲಿಕ್ಕಿಲ್ಲ. ಇವನು ಸತ್ತಿದ್ದೇ ಒಳ್ಳೇದಾಯ್ತು. ಅಯ್ಯೋ, ಹೀಗೆ ತನ್ನ ಮಗುವಿಗೆ ಮೃತ್ಯು ದಂಡ ಕೊಡೋರಿಗೆ ಇಲ್ಲಿ ಬದುಕೋಕೆ ಯಾವ ಅಧಿಕಾರನೂ ಇಲ್ಲ. ಆದ್ರೆ ಇವನ ಅಂತಿಮ ಸಂಸ್ಕಾರ ಯಾರು ಮಾಡ್ತಾರೆ? ಯಾರು ತನ್ನ ಪೂರ್ತಿ ಜೀವನ ಬೇರೆಯವರಿಗೆ ದುಃಖ ನೀಡ್ತಾರೋ ಅವರಿಗೆ ಎಷ್ಟೇ ದುರ್ಗತಿ ಆದರೂ ಅದು ಕಡಿಮೆನೆ. ಬನ್ನಿ, ಇಲ್ಲಿಂದ ಹೋಗೋಣ. ಇಂಥ ಪಾಪಿಯ ಶವದ ಪಕ್ಕ ಇಲ್ಲೋದು ಪಾಪಾನೇ. ನನ್ನ ಮೇಲೆ ಇಷ್ಟು ಕೋಪ, ಇಷ್ಟೆಲ್ಲ ದ್ವೇಷ, ಇದು ಖಂಡಿತ ನನ್ನ ಕರ್ಮದ ಫಲ. ನಾನು ಮಾಡಿದ್ದನ್ನ ನಾನು ಅನುಭವಿಸ್ತಿದ್ದೀನಿ. ಆದರೆ ದುಃಖದ ವಿಷಯ ಅಂದ್ರೆ ಈಗ ಬಹಳ ವಿಳಂಬ ಆಗ್ಬಿಟ್ಟಿದೆ. ಯಮದೇವ, ಋಷಿಗೆ ಅವರು ಮಾಡಿರೋ ಪಾಪದ ಅರಿವಾಗಿದೆ. ಈಗ ಸಮಯ ಬಂದಿದೆ. ನಾನು ಮಾತಾಡ್ತಿದ್ದೀನಿ, ನಾನು ಜೀವಂತವಾಗಿದ್ದೀನಿ. ಏನು ಋಷಿವರ್ಯ, ನೋಡಿದ್ರ ನಿಮ್ಮ ಮೃತ್ಯು ನಂತರ ಜನರು ನಿಮ್ಮ ಬಗ್ಗೆ ಏನೇನು ಯೋಚಿಸ್ತಾರೆ, ಏನ್ ಹೇಳ್ತಾರೆ? ನಿಮ್ಗಂತೂ ಅಂತಿಮ ಸಂಸ್ಕಾರ ಮಾಡೋಕ್ಕೂ ಯಾರು ಬರಲ್ಲ. ನನ್ನನ್ನ ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ ನನ್ನ. ಋಷಿವರ್ಯ, ಕ್ಷಮೆ ನಮ್ಮನ್ನಲ್ಲ, ನೀವು ಕೇಳ್ಬೇಕಾಗಿರೋದು ನಿಮ್ಮ ಮಗ ನಚಿಕೇತನಿಗೆ. ನನ್ನ ಪುತ್ರ ನಚಿಕೇತ,
ಎಲ್ಲಿದ್ದಾರೆ ನನ್ನ ಪುತ್ರ ನಚಿಕೇತ? ಎಲ್ಲಿದ್ದಾರೆ? ವೃಂದಾವನದಲ್ಲಿ ಋಷಿವರ್ಯ. ಅವನೀಗಲೂ ನಿಮ್ಮ ಆಜ್ಞೆ ಒಪ್ಪಿಕೊಂಡು ತನ್ನ ಮೃತ್ಯುವನ್ನು ಕರೆಯುತ್ತಿದ್ದಾನೆ. ಹೋಗಿ ಋಷಿವರ್ಯ, ನಿಮ್ಮ ಪುತ್ರನ ಜೀವದ ರಕ್ಷಣೆ ಮಾಡಿರಿ. ಇದೇ ನಿಮ್ಮ ಅಪರಾಧಕ್ಕೆ ಪ್ರಾಯಶ್ಚಿತವಾಗಲಿ. ನನ್ನ ಮಗ ನಚಿಕೇತ. ನನ್ನ ಮಗ ನಚಿಕೇತ, ಮಗನೇ ನಚಿಕೇತ, ಮಗನೇ ನಚಿಕೇತ, ನಾನು ನನ್ನ ವರದಾನದ ಅಹಂಕಾರದಲ್ಲಿ ನಿನ್ನ ಜೊತೆ ಬಹಳ ದೊಡ್ಡ ಅನ್ಯಾಯ ಮಾಡಿಬಿಟ್ಟೆ ಮಗನೇ. ನಾನು ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗಿದೆ. ನನ್ನ ನಿಕ್ಷೇಪಿಸ್ಬಿಡು ಮಗನೇ, ಪುತ್ರ ನನ್ನನ್ನು ಕ್ಷಮಿಸ್ಬಿಡು. ಅಪ್ಪ, ನೀವಿದೇನ್ ಮಾಡ್ತಿದ್ದೀರಾ ಅಪ್ಪ? ಕ್ಷಮೆ ಕೇಳೋದಾದ್ರೆ ನಾನ್ ನಿಮ್ಮನ್ ಕೇಳ್ಬೇಕು. ನೀವು ಕೊಟ್ಟಿರೋ ಅಗ್ನಿನ ನಾನು ಇಲ್ಲಿ ತನಕ ಪಾಲನೆ ಮಾಡೋಕಾಗ್ಲೇ ಇಲ್ಲ. ಇಲ್ಲ 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 ಮಗನೇ, ಇಲ್ಲ, ಅದರ ಅವಶ್ಯಕತೆ ಏನೂ ಇಲ್ಲ ಮಗನೇ, ಅದರ ಅವಶ್ಯಕತೆ ಇಲ್ಲ. ಯಮದೇವ, ನಾನು ನನ್ನೆಲ್ಲ ಪಾಪಕ್ಕೂ ಪ್ರಾಯಶ್ಚಿತ ಮಾಡ್ಕೊಳ್ತೀನಿ. ಯಮದೇವ, ನಾನು ನನ್ನ ಮಗನಿಗೆ ಕೊಟ್ಟಿರೋ ಮೃತ್ಯು ದಂಡದ ಶಾಪ ಹಿಂದೆ ಪಡಿತೀನಿ. ಯಮದೇವ, ನೀವು ಇದೇನ್ ಮಾಡ್ತಿದ್ದೀರಾ ಅಪ್ಪ? ನಿಮ್ಗೆ ನೆನಪಿದೆ ತಾನೆ, ಬ್ರಹ್ಮದೇವರ ವರದಾನದ ಅನುಸಾರ ನೀವು ಯಾವುದೇ ಶಾಪ ಮರಳಿ ತಗೊಂಡ್ರು ಅದನ್ನ ನೀವೇ ಅನುಭವಿಸ್ಬೇಕಾಗುತ್ತಪ್ಪ. ಇಲ್ಲ ಮಗು, ನನ್ನಂತ ಪಾಪಿಗೆ ಇದಕ್ಕಿಂತ ಹೆಚ್ಚಿಗೆ ಪ್ರಾಯಶ್ಚಿತ ಏನಿರುತ್ತೆ? ನಾನು ನನ್ನೆಲ್ಲ ಪಾಪದ ಫಲ ಅನುಭವಿಸೋಕೆ ಸಿದ್ಧನಾಗಿದ್ದೀನಿ. ಹೇ ಬ್ರಹ್ಮದೇವ, ನಾನು ನನ್ನಿಂದ ನೀಡಿರುವ ಎಲ್ಲ ಶಾಪಗಳನ್ನ ಮತ್ತು ನನ್ನ ಪುತ್ರನಿಗೆ ನೀಡಿರೋ ಮೃತ್ಯುದಂಡದ ಶಾಪ ಮರಳಿ ಪಡಿತೀನಿ ಪರಮಪಿತ. ಮತ್ತೆ ಅದನ್ನ ನಾನೇ ಅನುಭವಿಸೋದಕ್ಕೆ ಸಿದ್ಧನಾಗಿದ್ದೀನಿ. ನನಗೆ ನನ್ನ ಪಾಪದ ಶಿಕ್ಷೆ ಸ್ವೀಕಾರ ಇದೆ ಪರಮಪಿತ, ನನಗೆ ಶಿಕ್ಷೆ ನೀಡಿ ಬ್ರಹ್ಮದೇವ. ಈ ಪಾಪಿ ತಂದೆಗೆ ಮೃತ್ಯುದಂಡ ನೀಡಿ ಬ್ರಹ್ಮದೇವ. ಹೇ ಕೃಷ್ಣ, ನನಗೆ ಆಜ್ಞೆ ನೀಡಿ. ನಾನು ಋಷಿ ವಾಜಶ್ರವರ ಆತ್ಮದೊಂದಿಗೆ ಮರಳಿ ಹೋಗಬೇಕು. ಅಪ್ಪ ಏನಾಯ್ತಪ್ಪ? ಅಪ್ಪ ಏನಾಯ್ತಪ್ಪ ನಿಮ್ಗೆ? ಅಪ್ಪ ದಯವಿಟ್ಟು ಎದೇಳಿ ಅಪ್ಪ. ಅಪ್ಪ, ಹೇ ನಚಿಕೇತ, ನಿನ್ನ ತಂದೆ ಅವರ ಪಾಪಗಳ ಪ್ರಾಯಶ್ಚಿತ ಪಡೆದಿದ್ದಾರೆ. ಅವರ ಈ ಮೃತ ಶರೀರ ಈಗ ದೋಷರಹಿತವಾಗಿದೆ. ಇನ್ನು ನೀನು ಪೂರ್ಣ ವಿಧಿವಿಧಾನದ ಅನುರೂಪ ಇವರ ಅಂತಿಮ ಸಂಸ್ಕಾರ ಮಾಡಬೇಕು. ಎಲ್ಲ ನಿಮ್ಮ ಆಜ್ಞೆ ಗುರುದೇವ. ನನ್ನಪ್ಪ ಅಮ್ಮ, ನೀವಿಬ್ರು ನನ್ನ ತಂದೆ ತಾಯಿ ಹಾಗೆ ರಕ್ಷಣೆ ಮಾಡಿದ್ರಿ, ನನಗೆ ಸಹಾಯ ಮಾಡಿದ್ರಿ, ಅದಕ್ಕಾಗಿ ನಾನು ನಿಮ್ಗೆ ಸದಾ ಆಭಾರಿಯಾಗಿರ್ತೀನಿ. ಇದರಲ್ಲಿ ಆಭಾರಿ ಆಗೋದೇನಿದೆ ಮಗು? ಇದು ನಮ್ಮ ಧರ್ಮನೇ. ಅಣ್ಣ, ನಿಮ್ ಸಹಾಯ ಇಲ್ದೆ ಈ ಕೆಲ್ಸ ಸಾಧ್ಯನೇ ಇರಲಿಲ್ಲ. ನಿಮ್ಗೆ ಬಹಳ ಬಹಳ ಧನ್ಯವಾದ. ನಚಿಕೇತ, ಧನ್ಯವಾದ ನಿನ್ಗೆ. ಯಾಕಂದ್ರೆ ನಿಮ್ ಕಾರಣಕ್ಕೆ ಜೀವನದಲ್ಲಿ ಮೊದಲನೇ ಬಾರಿ ನನ್ಗೆ ಸಾಕ್ಷಾತ್ ಯಮರಾಜನ್ ಜೊತೆ ಯುದ್ಧ ಮಾಡೋ ಅವಕಾಶ ಸಿಕ್ತು. ಕೃಷ್ಣ, ನಿನ್ನಂತ ಗೆಳೆಯನ್ ಪಡೆದು ನಾನು ಧನ್ಯನಾದೆ. ನಿನ್ ಕಾರಣದಿಂದ ನಾನು ಪಿತೃವಚನ ಮತ್ತೆ ಪಿತೃಋಣ ಎರಡರಿಂದ ಮುಕ್ತ ಆಗೋಕಾಯ್ತು. ಇನ್ನು ನನಗೆ ಆಜ್ಞೆ ಕೊಡು, ನಾನು ನನ್ನ ತಂದೆಯ ಅಂತಿಮ ಸಂಸ್ಕಾರ ಮಾಡೋಕೆ ಹೋಗ್ಬೇಕು. ಗೆಳೆಯ ನಚಿಕೇತ, ಧನ್ಯನಾಗಿದ್ದು ನಾನು ನಿನ್ನ ಭೇಟಿಯಾಗಿ. ನಿನ್ನಂತ ತಂದೆಯ ಭಕ್ತ ಮಗ ಈ ಜಗತ್ತಿನಲ್ಲಿ ಇನ್ಯಾರು ಇರೋದಿಲ್ಲ. ಕೃಷ್ಣನು ಗೈದನು ಸತ್ವೋಧರಣ, ನೀ
ವಿಶ್ವಕ್ಕೆ ಧರ್ಮದ ಪಾಠವ ಕಲಿಸಿ ಧರ್ಮ ಸೋಲದೊಲು ಕಾಯುವ ದೇವ ಕರ್ಮನಿಷ್ಠ ನಿವರಾಧ ಮಾಧವ ಲೋಕವ ಸೆಳೆಯುವ ಮುರಳಿ ಮೋಹನ ಲೋಕವ ಸೆಳೆಯುವ ಮುರಳಿ ಮೋಹನ ಲೀಲಾ ಮೂರುತಿ ಶ್ರೀನಾರಾಯಣ ನಾರಾಯಣ ನಾರಾಯಣ ಪ್ರಭು ಈ ಕಾರ್ಯ ಕೇವಲ ಪರಮಾವತಾರಿ ಶ್ರೀಕೃಷ್ಣನೇ ಮಾಡಲು ಸಾಧ್ಯ. ಒಂದೆಡೆ ಅವನು ನಚಿಕೇತನ ಜೀವನದ ಉದ್ಧಾರ ಮಾಡಿದ, ಇನ್ನೊಂದೆಡೆ ಅವನು ಋಷಿ ವಾಜಶ್ರವನಂತಹ ಅಹಂಕಾರಿ ಋಷಿಗೆ ಅವನ ಕರ್ಮಗಳ ಶಿಕ್ಷೆ ಕೊಡಿಸಿದ್ದಾನೆ ಪ್ರಭು. ನೀವು ಸತ್ಯ ಹೇಳಿದಿರಿ ದೇವರ್ಷಿ. ಇಂದು ಕೃಷ್ಣ ಜಗತ್ತಿನಲ್ಲಿ ಸ್ಥಾಪನೆ ಮಾಡಿದ್ದಾನೆ. ಕ್ರೋಧದಿಂದ ಎಂದಿಗೂ ತಮ್ಮ ಮಕ್ಕಳೊಂದಿಗೆ ಇಂತಹ ಮಾತುಗಳನ್ನಾಡಬಾರದು, ಅವರು ತಮ್ಮ ಸಹಜ ಮಾರ್ಗವನ್ನೇ ದೂರ ಮಾಡುವಂತೆ. ಆದ್ದರಿಂದ ಪ್ರತಿಯೊಬ್ಬ ಮಾತಾಪಿತರು ಸಹ ಮಕ್ಕಳ ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದಾಗ ಅದನ್ನ ಪರಿಹರಿಸಿ ಯಾವಾಗಲೂ ಅವರೊಂದಿಗೆ ಪ್ರೇಮದಿಂದ ವ್ಯವಹರಿಸಬೇಕು. ತಮ್ಮ ಸಂತಾನದ ಮೇಲೆ ಕ್ರೋಧ ತೋರುವ ಬದಲು ಅವರಿಗೆ ತಿಳಿ ಹೇಳಬೇಕು, ಅವರ ಪ್ರಶ್ನೆಗೆ ಉತ್ತರ ನೀಡಬೇಕು. ಹಾಗೆ ಅವರ ಭವಿಷ್ಯ ಉಜ್ವಲವಾಗಬೇಕು ದೇವರ್ಷಿ. ನೀವು ಸತ್ಯ ನುಡಿದಿರಿ ಪ್ರಭು. ನಾರಾಯಣ ನಾರಾಯಣ. ಇಲ್ಲಿಗೆ ರಾಕ್ಷಸನ್ನ ಕಳಿಸ್ಬೇಕು ನಿಂಗೆ ಭ್ರಮೆ ಹೊಡ್ಸೋದಿಕ್ಕೆ. ಇಲ್ಲ ಗೊಲ್ಲ,
ನಂಗೆ ರಾಕ್ಷಸರ ಧ್ವನಿ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಇದ್ಯಾರು ರಾಕ್ಷಸರ ಕೆಲಸ ಅಲ್ಲ, ಇದು ಏನೋ ಬೇರೆನೆ. ಇಲ್ಯಾರು ಕಷ್ಟ ಮತ್ತೆ ದುಃಖದಲ್ಲಿದ್ದಾರೆ, ಇವರು ಯಾವ ಭಾವದಲ್ಲಿ ಆಡ್ತಿದಾರೋ ಅದರಿಂದ ನನಗೆ ಗೊತ್ತಾಗ್ತಾ ಇರೋದು. ಅವರು ಯುಗದಿಂದ ಹೀಗೆ ನನ್ನನ್ನು ಪ್ರತೀಕ್ಷೆ ಮಾಡ್ತಿರೋ ಹಾಗೆ. ರಾಧೆ ಒಂದ್ಸಲ ಮತ್ತೆ ಹೇಳ್ತೀಯ, ಅವಳು ಏನ್ ಹಾಡ್ತಿದ್ಲು? ಹೀ ಖಾಗಮೃಗ, ಹೀ ಮಧುಕರ ಶ್ರೇಣಿ. ಹೀ ಖಾಗಮೃಗ, ಮಧುಕರ ಶ್ರೇಣಿ. ರಾಧೆ ಅಮ್ಮ ಹೇಳ್ತಿದ್ಲು ಈ ಚೌಪದಿ ರಾಮಾಯಣದಲ್ಲಿ ಬರುತ್ತೆ. ರಾಧೆ ನನ್ಗೆ ಎಲ್ಲ ಅರ್ಥ ಆಯ್ತು, ನಡಿ ನನ್ ಜೊತೆ. ಗೊಲ್ಲ ಎಲ್ ಕರ್ಕೊಂಡು ಹೋಗ್ತಿದ್ಯ ನನ್ನ? ಧ್ವನಿ ಅಂತೂ ಇಲ್ಲಿಂದಾನೆ ಬರ್ತಿತ್ತು. ರಾಧೆ ನಡಿ ನನ್ ಜೊತೆ, ಪ್ರಶ್ನೆ ಕೇಳ್ಬೇಡ, ನಡಿ ರಾಧೆ. ಹೇ ಖಗಮೃಗ, ಹೇ ಮಧುಕರ ಶ್ರೇಣಿ, ಇದೇನೋ ಗುಟ್ಟಿದೆ ಈ ಪಂಕ್ತಿಲಿ. ಇದ್ರಲ್ಲೇ ಲಕ್ಷ್ಮಿ ಇಲ್ಲಿಗೆ ಬಂದಿದ್ರ ರಹಸ್ಯ ಅಡಗಿರೋದು. ಕೆಲ್ಸ ಬೆಣ್ಣೆ ಸಿಕ್ಕದಂಗಾಯ್ತು. ಕಂದ, ರಾಧೆ ಪುಟ್ಟಿ, ಎಲ್ ಹೋಗ್ತಿದ್ದೀರ ನೀವಿಬ್ರು? ನೋಡು, ನಾನ್ ನಿನ್ಗೋಸ್ಕರ ಬೆಣ್ಣೆ ಮಾಡಿದೀನಿ, ತಗೋ ತಿನ್ನು. ಅಮ್ಮ ಈಗ ಹಸಿವಾಗ್ತಿಲ್ಲ, ಆಮೇಲೆ ತಿಂತೀನಿ. ಸರಿನಮ್ಮ, ನಡಿ ರಾಧೆ. ಅಯ್ಯೋ ಕಂದ, ಕೇಳಿಲ್ಲಿ ಕಂದ. ಇವರಿಬ್ರು ಮತ್ತೆ ಒಟ್ಟಿಗಿದ್ದಾರೆ. ಯಾವಾಗ ಇವರಿಬ್ರು ಒಟ್ಟಿಗಿರ್ತಾರೋ ಅಪಾಯ ಖಂಡಿತ ಬರುತ್ತೆ. ಮತ್ತೀಗ ಇವರಿಬ್ರು ಬರ್ತಿರೋದ್ ನೋಡಿದ್ರೆ ಅನ್ಸುತ್ತೆ ಸಂಕಟ ಬಹಳ ದೂರ ಇರಲ್ಲ. ನಾನು ಇವ್ರ ಸತ್ಯ ತಿಳ್ಕೊಳ್ಳೇಬೇಕು. ಹೇ ಖಗಮೃಗ, ಹೇ ಮಧುಕರ ಶ್ರೇಣಿ, ಕಂಡೆಯ ನೀ ಮೃಗನಯನಿ, ಖಂಜನ ಸಕ ಕಪೋತ ಮೃಗಬೀನ. ಹೇ ಖಗಮೃಗ ಮಧುಕರ ಶ್ರೇಣಿ ಹಾಜೈ. ಹೇ ಖಗ, ಏನಾಯ್ತು ಭದ್ರಾಕ್ಷ? ಏನು ನೆನಪಿಸಿಕೊಳ್ಳುತ್ತಿರುವೆ? ಭಗವಂತ, ಚೌಪದಿ. ಯಾವ ಚೌಪದಿ? ಅದು ಭಗವಂತ, ಆ ರಾಧೆ ಕೃಷ್ಣ ಆ ಚೌಪದಿ ಹೇಳ್ತಾ ಇದ್ರು. ಅದ್ ಇದೇನೆ, ನನ್ ನಾಲ್ಗೆಲೆ ಇತ್ತು, ಈಗ ನೆನ್ಪಾಗ್ತಾ ಇಲ್ಲ. ಹಾ ಭಗವಂತ, ನೆನ್ಪಾಯ್ತು. ಹೇ ಖಗಮೃಗ, ಹೇ ಹಾ ಭಗವಂತ, ನೆನ್ಪಾಯ್ತು. ಹಾ, ಹೇ ಖಗಮೃಗ, ಹೇ ಮಧುಕರ ಶ್ರೇಣಿ, ಕಂಡಿರೇ ನೀವು ಮೃಗನಯನಿ, ಕಂಜನ ಶುಕ ಕಪೋತ ಮೃಗ ಮೀನ, ಮಧುಪನಿಕರ ಕೋಗಿಲೆ ಓ ನವಿಲೆ. ಇದೆ ಇದೆ ಭಗವಂತ, ಇದನ್ನೇ ರಾಧೆ ಕೃಷ್ಣ ಬಿಡಿಸೋದಕ್ ಪ್ರಯತ್ನ ಮಾಡ್ತಾ ಇದ್ದಿದ್ದು ನಾನು ಕೇಳಿಸ್ಕೊಂಡೆ ಭಗವಂತ. ಇಂಥ ಕಠಿಣ ಸಮಯದಲ್ಲೂ ಆ ರಾಧೆ ಕೃಷ್ಣ ಒಗಟು ಬಿಡಿಸುತ್ತಿದ್ದರೆ ನನಗನ್ಸುತ್ತೆ ಭಗವಂತ, ಯಾರದ್ದೋ ಉದ್ಧಾರ ಆಗೋ ಹಾಗಿದೆ ಭಗವಂತ. ಹಾ, ಆ ಲಕ್ಷ್ಮಿ ಅವರನ್ನ ಉದ್ಧಾರ ಮಾಡಕ್ ಬಂದಿದ್ದು, ಯಾರೋ ಭಕ್ತರೇ ಅವಳನ್ನ ಕರಿತಾ ಇದ್ದಿದ್ದು. ಹಾ ಭಗವಂತ, ಹಾ. ಇಲ್ಲ 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 ಭದ್ರಾಕ್ಷ, ಇದು ಯಾರೋ ಭಕ್ತರ ಕರೆಯಂತಿಲ್ಲ, ಇದೇ ರಹಸ್ಯ. ಆ ಲಕ್ಷ್ಮಿಯ ಶಕ್ತಿಯ ಜೊತೆ ಬೆಸೆದಿದೆ, ಅದಕ್ಕಾಗಿಯೇ ಪೃಥ್ವಿಗೆ ಬಂದಿದ್ದು ಅವಳು. ಅದೇನೋ ಗುಟ್ಟಿದೆ ಈ ಮಾಯೆಯ ಹಿಂದೆ, ಈ ಒಗಟಿನ ಹಿಂದೆ. ಈ ರಹಸ್ಯವನ್ನು ಬಿಡಿಸಿದರೆ ತಿಳಿಯುತ್ತದೆ ಆ ಲಕ್ಷ್ಮಿಯ ಉದ್ದೇಶ. Thank you.
ಇಲ್ಲಿ ಎಲ್ಲೂ ಓದಿದ್ದೆ ನಾನು. ಗೊಲ್ಲ, ನೀನಂತೂ ಪುಟ ಹೇಗ್ ತೆಗಿತಿದ್ಯಾ ಅಂದ್ರೆ ನಿಂಗೆ ರಾಮಾಯಣದ ಪಾಠ ಕಂಠ ಪಾಠ ಆದಂಗೆ. ಅಮ್ಮ ಯಾವಾಗಿಲ್ಲ ರಾಮಾಯಣದ ಕತೆ ಹೇಳ್ತಿದ್ರು, ನಾನದನ್ನ ಖಂಡಿತ ಕೇಳಿಸ್ಕೊತೀನಿ. ಗೊಲ್ಲ, ಆದ್ರೆ ನೀನ್ ಹುಡುಕ್ತಾ ಇರೋದೇನು? ರಾಧಿ, ಅದೇ ನೀನ್ ಆಡ್ತಾ ಇದೆಯಲ್ಲ ಅದು ಈ ರಾಮಾಯಣದಲ್ಲೇ ಬರ್ತಿರೋದು. ಹಾ ರಾಧಿ, ಈ ದೀಪಾವಳಿಯಲ್ಲಿ ಅಮ್ಮನೇ ನನ್ಗೆ ಓದಿ ಹೇಳಿದ್ರು, ನೀನು ಇದ್ದೆ. ನಿಂಗೆ ನೆನ್ಪಾಗ್ತಿಲ್ವಾ ರಾಧಿ? ಹಾಗಲ್ಲ, ನನಗೆ ಸರಿಯಾಗಿ ನೆನಪೇ ಆಗ್ತಿಲ್ಲ. ಇಲ್ಲಿ ನೋಡು ರಾಧಿ, ಇದನ್ನೇ ನೀನು ಹಾಡ್ತಿದ್ದು. ಏಕಗ ಮೃಗ ಹೇ ಮಧುಕರ ಶ್ರೇಣಿ, ಕಂಡಿರೇ ನೀವು ಮೃಗನಯಿನಿ. ಹಾಗಲ್ಲ, ಇದ್ರಲ್ಲಿ ಅದೇ ಬರ್ತಿರೋದು. ಆದ್ರೆ ಇದ್ರ ಸೀತೆ ಅಂತ ಬರ್ತಿದೆ, ಮತ್ತೆ ಆ ದೇವಿ ಮಾತೆ ಲಕ್ಷ್ಮಿ ಬಗ್ಗೆ ಹೇಳ್ತಾ ಇದ್ದಿದ್ದು. ಇದೇಗ್ ಸಾಧ್ಯ ಇದೆ? ಕಂದ, ಅಯ್ಯೋ, ನೀವಿಬ್ರು ಇದೇನ್ ಹೊಡೋಗ್ತಿದ್ದೀರಾ? ಏನೇ ಇಲ್ಲ ಅಮ್ಮ, ನಾವಿಬ್ರು ಈ ಚೌಪದಿ ವಿಷಯ ಮಾತಾಡ್ತಿದ್ವಿ. ಕಂದ, ಇದು ಕೇವಲ ಚೌಪದಿ ಅಷ್ಟೇ ಅಲ್ಲ, ಇದು ಪ್ರಭು ಶ್ರೀರಾಮನ ಹೃದಯದ ದುಃಖ, ಅವರ ವಿಯೋಗ. ಈ ಚೌಪದಿನ ಅವ್ರು ಯಾವಾಗ ಹಾಡಿದ್ರು ಅಂದ್ರೆ, ಅವರು ಮಾತೆ ಸೀತೆನ ಕಾಡಲ್ಲಿ ಹುಡುಕ್ತಿದ್ದಾಗ. ಈ ಚೌಪದಿ ಅರ್ಥ ಏನು ಮಕ್ಳೇ? ಈ ಪ್ರಸಂಗ ಸೀತಾಪಹರಣ ಆದ್ಮೇಲೆಂದು. ಆಗ ರಾವಣ ಮಾತೆ ಸೀತೆಯ ಅಪಹರಣ ಮಾಡಿದ್ದ. ಅದಕ್ಕೆ ಪ್ರಭು ರಾಮ ಅವರ ವಿಯೋಗದಲ್ಲಿ ವ್ಯಾಕುಲರಾಗಿದ್ರು. ಹಾಗೆ ಸುತ್ತಮುತ್ತಲಲ್ಲೇ ಮಾತೆ ಸೀತೆನ ಹುಡುಕ್ತಿದ್ರು. ರಾಮ ದಾರಿಲ್ ಬರೋ ಎಲ್ಲ ಪಶು ಪಕ್ಷಿಗಳ ಹತ್ರ, ಗಿಡ ಮರಗಳ ಹತ್ರ, ಎಲ್ಲರ ಹತ್ರ ಕೇವಲ ಒಂದೇ ಪ್ರಶ್ನೆ ಕೇಳ್ತಿದ್ರು. ಹೇ ಪಶು ಪಕ್ಷಿಗಳೇ, ಹೇ ಮರವೆ, ನೀವೇನಾದ್ರೂ ಚಿಂಕೆ ಸಮಾನ ಕಣ್ಣಿರುವ ನನ್ನ ಸೀತೆನ ನೋಡಿದ್ರಾ ಅಂತ. ಹೌದಾ, ಈಗ ಅರ್ಥ ಆಯ್ತು. ಅತ್ತೆ, ನೀವು ಈ ಪಂಕ್ತಿನ ಇಷ್ಟೊಂದು ಸುಂದರವಾಗಿ ಹೇಳಿ ರಾಮಾಯಣದ ಮೇಲೆ ನನ್ನ ಆಸಕ್ತಿನ ಇನ್ನೇ ಹೆಚ್ಚಿದ್ದೀರಾ. ಹಾ ಅಮ್ಮ, ರಾಧೆ ನಿಜವಾಗ್ಲೂ ಸತ್ಯ ಹೇಳ್ತಿದ್ದಾಳೆ. ಸರಿ, ಇನ್ಮೇಲೆ ನಾನ್ ನಿಮ್ಮಿಬ್ಬರಿಗೂ ಪ್ರತಿದಿನ ರಾಮಾಯಣದ ಕಥೆ ತಿಳಿಸ್ತೀನಿ. ಗೊಲ್ಲ, ಈಗ ನನಗ್ ಸ್ಪಷ್ಟವಾಯ್ತು ಯಾರು ನನ್ನ ನೋಡುತ್ತಿದ್ದಾರೆ ಅಂತ. ಆದ್ರೆ ಯಾರದು ಆ ದೇವಿ ನನ್ನನ್ನ ಹುಡುಕ್ತಿದ್ದಾಳೆ? ಯಾರು ಹುಡುಕ್ತಿರೋದು ರಾಧೆ? ಒಂದ್ಸಲ ನನಗೂ ಕೂಡ ಹೇಳು, ನೀನೀಗ ಯಾರ ಬಗ್ಗೆ ಮಾತಾಡ್ತಿರೋದು? ಮಾತಾ, ನಾವು ಮಾತಂತ ಅರ್ಥನೇ ಇರ್ತೀವಲ್ಲಣ್ಣ, ಅದ್ರ ಹೊರತಾಗಿ ನಮ್ಗೆ ಮತ್ತೇನ್ ಬರುತ್ತೆ ಅಲ್ವಾ ರಾಧಿ? ಕೃಷ್ಣ, ಇರೋ ಹಾಗೆ ಹೇಳ್ಬಿಡು ನನ್ಗೆ, ಮತ್ತಾರಾದ್ರೂ ಹೊಸ ರಾಕ್ಷಸ ಬಂದಿದ್ದಾನ ವೃಂದಾವನಕ್ಕೆ? ರಾಕ್ಷಸ ಅಣ್ಣ, ನಾವಂತೂ ರಾಮಾಯಣ ಓದ್ತಿದ್ವಿ. ಇಲ್ಲಡು ಇಲ್ಲಡು, ನೀನು ಇದರ ಅಧ್ಯಯನ ಮಾಡೋದು ಒಳ್ಳೇದು. ಹಾ ಅಮ್ಮ ಹೇಳಿದ್ಲು, ರಾಮಾಯಣ ಓದಿದ್ರೆ ಕೋಪ ಕಡಿಮೆ ಆಗತ್ತೆ ಮತ್ತೆ ಮನ್ಸು ಶಾಂತವಾಗತ್ತೆ. ಇವರಿಬ್ರು ಮತ್ತೆ ಮರ ಹತ್ತಿಸಿದ್ರ? ಆದ್ರೆ ನಾನು ಇವ್ರ ಸತ್ಯನ ತಿಳ್ಕೊಳ್ದೆ ಬಿಡಲ್ಲ. ಹೇ ಖಗಮೃಗ, ಹೇ ಮಧುಕರ ಶ್ರೇಣಿ, ಇದೇ ಕೇಳಿತೆ ನಿಮ್ಮಿಬ್ಬರಿಗೆ? ಹೇ ಪ್ರಭು, ಅರ್ಥಾತ್ ಆ ಪಾವನ ಸಮಯ ಬಂದಾಯಿತು, ಇದನ್ನೇ ವರ್ಷದಿಂದ ಪ್ರತೀಕ್ಷೆ ಮಾಡುತ್ತಲಿದ್ದೆ. ಕೃಷ್ಣ, ಈ ಪಾವನ ಸಮಯದ ನೇರ ಸಂಬಂಧ ಆ ಸ್ವರ ಮತ್ತು ಆ ಸ್ಥಾನದಲ್ಲಿದೆ. ಗುರುದೇವ, ಇದರಲ್ಲಿ ಅದೇನ್ ಕೊಟ್ಟಿದೆ? ನಮ್ಗೆ ಏನು ಅರ್ಥನೇ ಆಗ್ತಿ.
ಇದರಲ್ಲಿ ಬಹಳ ದೊಡ್ಡ ಗುಟ್ಟಿದೆ. ಎಲ್ಲಿ ಕೇಳಿತು ನಿಮಗೆ ಈ ಸ್ವರ? ಮಾವನದಲ್ಲಿ ಒಂದು ವಟವೃಕ್ಷದ ಕೆಳಗೆ ಕೇಳಿಸ್ತಾ ಇತ್ತು. ರಾಧೆ, ಕೃಷ್ಣ, ಅದು ಪವಿತ್ರ ಸ್ಥಾನವೇ. ನನ್ನನ್ನು ಅಲ್ಲಿಗೆ ಕರೆದೊಯ್ಯಿರಿ ಗುರುದೇವ. ಆ ಪಾವನ ಸ್ಥಾನ ದೊರೆತ ಅರ್ಥವೆಂದರೆ ಕಂಸನ ಅಂತ್ಯದ ಸಮಯ ಇನ್ನೂ ಸಮೀಪ ಬಂದಾಗಿದೆ. ನಾರಾಯಣ ನಾರಾಯಣ, ಇದೇನಾಗುತ್ತಿದೆ ಪ್ರಭು? ಅದೆಂತಹ ಗುಟ್ಟಿದೆ? ಇದೆಂತಹ ರಹಸ್ಯ ಪ್ರಭು? ಹೇ ಖಗಮೃಗ, ಹೇ ಮಧುಕರ ಶ್ರೇಣಿ, ಈ ರೀತಿ ರಾಮಾವತಾರದಲ್ಲಿ ನೀವು ಸೀತಾಮಾತೆಯನ್ನು ಹುಡುಕುತ್ತಾ ಹೇಳಿದ್ದೀರಿ, ಇದಕ್ಕೆ ಈ ಸಮಯ ಏನು ಸಂಬಂಧವಿದೆ ಪ್ರಭು? ದೇವರ್ಷಿ, ಇದರ ಸಂಬಂಧ ಆಗಿನ ಸಮಯದ್ದೇ. ನಾನು ರಾಮಾವತಾರದ ಸಮಯದಲ್ಲಿ ದೇವಿ ಸೀತೆಯನ್ನ ಪ್ರತಿಯೊಂದು ಸ್ಥಾನದಲ್ಲಿ ಹುಡುಕುತ್ತಿದ್ದೆ. ಪ್ರತಿಯೊಂದು ಪಕ್ಷಿಯಲ್ಲಿ, ಎಲ್ಲ ಮೃಗ ಮತ್ತು ಕಾಡು ಪ್ರಾಣಿಗಳಲ್ಲಿ ನನ್ನ ಸೀತೆಯ ಬಗ್ಗೆ ಕೇಳುತ್ತಿದ್ದೆ. ದೇವರ್ಷಿ, ನನ್ನ ಯಾವ ಅವತಾರದಲ್ಲೂ ನಾನು ಅಷ್ಟು ವಿಚಲಿತ ಎಂದಿಗೂ ಆಗಿರಲಿಲ್ಲ. ಆದರೆ ದೇವಿ ಸೀತೆಯ ಅಪಹರಣದ ಸಮಯದಲ್ಲಿ ವಿಚಲಿತನಾಗಿದ್ದೆ ಮತ್ತು ಅದಕ್ಕೆಂದೇ ನನ್ನ ದುಃಖವನ್ನು ನೋಡುತ್ತಿದ್ದ ಮಹಾದೇವನು ವಿಚಲಿತನಾಗಿದ್ದರು. ಪ್ರಭು, 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 ನೀವೆಲ್ಲಿದ್ದೀರಿ ಪ್ರಭು? ಏನಾಯ್ತು ನಂದಿ, ನೀವು ಇಷ್ಟು ಚಿಂತಾಕ್ರಾಂತರೇಕೆ? ಮಾತೆ, ನನ್ನ ದುಃಖಕ್ಕೆ ಕಾರಣ ಪ್ರಭುವಿನ ದುಃಖವೇ. ಪ್ರಭುಗಳಿಗೆ ಅಂತ ಯಾವ ದುಃಖವಿದೆ ಅದು ನನಗೇಕೆ ತಿಳಿದಿಲ್ಲ? ಈಗ ಪ್ರಭುಗಳು ಎಲ್ಲಿದ್ದಾರೆ? ಮಾತೆ, ನಮ್ಮ ಭಗವಂತನ ಆರಾಧ್ಯ ಪ್ರಭು ಶ್ರೀರಾಮ ಹಾಗೂ ಸೀತಾಮಾತೆ ದೂರವಾದ ದುಃಖದಿಂದ ವಿಚಲಿತರಾಗಿ ಪ್ರಭು ಸಮಾಧಿಷ್ಠರಾಗಿದ್ದಾರೆ. ಶ್ರೀರಾಮರ ಪತ್ನಿ ವಿಯೋಗ, ಅದರ ದುಃಖ ಇಷ್ಟು ಆಳವಾದದ್ದೆ ಅದು ಪ್ರಭುವನ್ನೇ ವಿಚಲಿತ ಮಾಡಿದೆ. ಅಸಂಭವ. ಇದು ಸತ್ಯ ಮಾತೆ. ಪ್ರಭು ಶ್ರೀರಾಮ ಸೀತಾಮಾತೆಯನ್ನು ಎಷ್ಟು ಪ್ರೀತಿಸುತ್ತಾರೆಂದರೆ ಈ ರೀತಿ ಪ್ರೀತಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮಾತೆ. ನಾನು ಈ ಮಾತನ್ನು ಒಪ್ಪಲಾರೆ ನಂದಿ. ನಿಮಗೆ ನಂಬಿಕೆ ಇಲ್ಲದಿದ್ದರೆ ನೀವೇ ಸ್ವತಃ ನೋಡಬಹುದು. ಆಗಲಿ, ನಾನೇ ಸ್ವತಃ ಹೋಗಿ ಶ್ರೀರಾಮರ ಪ್ರೇಮ ಪರೀಕ್ಷಿಸುವೆ. ದೇವರ್ಷಿ, ಹೀಗೆ ಮಾತೆ ಸತಿ ನನ್ನನ್ನು ಪರೀಕ್ಷಿಸಲು ಹೊರಟಳು. ಅದು ಪ್ರೇಮದ ಪರೀಕ್ಷೆ. ಅಂದು ರಾಮಾವತಾರದ ಸಮಯದಲ್ಲಿ ಆಕೆ ನನ್ನ ಪ್ರೇಮದ ಪರೀಕ್ಷೆ ಮಾಡಿದಳು. ಲಕ್ಷ್ಮೀ ಖಂಜನ ಸುಖ ಕಪೋತ ಮೃಗ ಮೀ. ಪ್ರಣಾಮ ವೃಕ್ಷರಾಜ, ನೀವಿಲ್ಲಿ ನನ್ನ ಸೀತೆಯನ್ನು ನೋಡಿದರೆ ಪ್ರವೀಣೇ ತರಿಲು ಹೋದ ತಾಣವೆಲ್ಲ ಪಾವನ ಗೋಳಿ ಸುನಯನೇ ಪ್ರಿಯವದನಿ ಪ್ರಕಟಿತ ಕಾಂತಿ ಸುಮನಿ. ಹೇ ಮೃಗ, ನೀವಿಲ್ಲಿ ನನ್ನ ಸೀತೆಯನ್ನು ಕಂಡಿರೆ? ಹೇ ಖಗ, ಹೇ ಮೃಗ, ಹೇ ಖಗ, ಹೇ ಮೃಗ. ರಘುನಂದನ, ನನ್ನನ್ನು ಎಲ್ಲಿ ಹುಡುಕುತ್ತಿದ್ದೀರಿ? ನಾನಂತೂ ನಿಮ್ಮ ಎದುರಿಗಿದ್ದೇನೆ. ಪ್ರಣಾಮ ಮಾತೆ. ರಘುನಂದನ, ಹೀಗೇಕೆ ಹೇಳಿದ್ದೀರಿ? ನನ್ನನ್ನು ಮಾತೆ ಎಂದು ಏಕೆ ಕರೆಯುತ್ತಿದ್ದೀರಿ? ದೇವಿ, ಮಹಾದೇವ ನನ್ನ ಪ್ರಭು, ನೀವಲ್ಲಿಗೆ ನನಗೆ ಮಾತೆಯೇ ಅಲ್ಲವೇ? ಮಾತೆ ಸತಿ. ಆಶ್ಚರ್ಯ ಪ್ರಭು, ನೀವು ನನ್ನನ್ನು ಸೀತೆಯ ರೂಪದಲ್ಲೂ ಗುರುತಿಸಿದಿರಿ. ದೇವಿ, ಪ್ರೇಮ ರೂಪವಲ್ಲ, ಬದಲಾಗಿ ಪ್ರೇಮದ ಹಿಂದಿರುವ ಭಾವ ತಿಳಿಯುವುದು. ನಾನು ಸೀತೆಯ ಉಪಸ್ಥಿತಿಯನ್ನ ಗುರುತಿಸಬಲ್ಲೆ. ಅವಳ ಅನುಪಸ್ಥಿತಿಯಲ್ಲಿ ತಪ್ಪು ಹೇಗೆ ಆಗುತ್ತದೆ ಮಾತೆ ಸತಿ? ನನ್ನನ್ನು ಕ್ಷಮಿಸಿ ಬಿಡಿ ಪ್ರಭು. ನಂದಿ ನನಗೆ ಹೇಳಿದ ನಂತರವೂ ನನ್ನ ಶಂಕೆಯ ಪ್ರವೃತ್ತಿಯಿಂದ ನಾನು ನಿಮಗೆ ಕಷ್ಟ ನೀಡಿದೆ. ದೇವಿ, ನನಗೆ ಆಜ್ಞೆ ನೀಡಿರಿ, ನಾನು ಸೀತೆಯನ್ನು ಹುಡುಕಬೇಕು. ಖಗಮೃಗ, ಹೇ ಮಧುಕರ ಶ್ರೇಣಿ, ಕಂಡಿರೇ ನೀವು ಸೀತಾ ಮೃಗನಯನಿ? ದೇವರ್ಷಿ, ಆ ದಿನ ದೇವಿ ಸತಿಯ ಮನದಲ್ಲಿ ಮಾತು ಅಚ್ಚಾಯಿತು.
ಮತ್ತು ಆ ಘಟನೆಯ ನಂತರ ಭಗವಂತ ಶಿವನು ಆಕೆಯನ್ನ ಪತ್ನಿ ರೂಪದಲ್ಲಿ ಸ್ವೀಕಾರ ಮಾಡಲಿಲ್ಲ. ನಾರಾಯಣ ನಾರಾಯಣ, ಪ್ರಭು ಇದು ಮಾತೆ ಸತಿಯ ಮೇಲೆ ಬಹಳ ದೊಡ್ಡ ಅನ್ಯಾಯವಾದಂತೆ. ಆದರೆ ದೇವಾದಿದೇವ ಮಹಾದೇವನು ತನ್ನ ಪತ್ನಿಯ ಜೊತೆ ಹೀಗೇಕೆ ನಡೆದರು ಪ್ರಭು? ದೇವರ್ಷಿ ಸೀತೆಯ ರೂಪ ಧಾರಣೆ ಮಾಡಿದ ಕಾರಣ ಸತಿ ಮಹಾದೇವನಿಗೆ ಮಾತಾ ಸಮಾನ ಆಗಿದ್ದಳು. ಆಕೆ ಇನ್ನು ಮಹಾದೇವನ ಹೃದಯದಲ್ಲಿ ನೆಲೆಸುವಂತಿರಲಿಲ್ಲ. ಮತ್ತು ಇದರ ಕಾರಣ ದೇವಿ ಸತಿಯು ತನ್ನ ತಂದೆಯ ಬಳಿ ತೆರಳಿ ಹವನಕುಂಡದಲ್ಲಿ ಅಗ್ನಿ ಸಮಾಧಿ ಪಡೆದಳು. ತದನಂತರ ಸತಿ ಖಂಡನವಾಯಿತು ಮತ್ತು ಜಗತ್ತಿನಲ್ಲಿ ಅವಳ ಶರೀರದ 51 ಚೂರು ಬಿತ್ತು. ಮತ್ತು ಆಕೆಯ ಹೃದಯದ ಪಿಂಡದಲ್ಲಿ ಅದರೊಳಗೆ ದೇವಿ ಲಕ್ಷ್ಮಿಯು ವಾಸ ಮಾಡಿದಳು. ನಾರಾಯಣ ನಾರಾಯಣ, ಪ್ರಭು ಇದರ ಅರ್ಥವೇನೆಂದರೆ ಆ ದೇವಿ ಸೀತೆಯ ರೂಪಧಾರಣೆ ಮಾಡಿದ ಕಾರಣ ದೇವಿ ಸತಿಯ ಹೃದಯದಲ್ಲಿ ಮಾತೆ ಲಕ್ಷ್ಮಿಯು ವಾಸವಾದಂತಾಯಿತು, ಅಲ್ಲವೇ ಪ್ರಭು? ಹಾ ದೇವರ್ಷಿ, ದೇವಿ ಸತಿಯ ಹೃದಯದ ಭಾಗ ಮಹಾವನದಲ್ಲಿ ಬಿತ್ತು. ಮತ್ತು ರಾಧೆಗೆ ಯಾವ ಧ್ವನಿ ಕೇಳಿಸುತ್ತಿದೆಯೋ ಅದು ಮಹಾವನದ ಪಿಂಡದಿಂದ ಬರುತ್ತಿದೆ. ಅದು ದೇವಿ ಲಕ್ಷ್ಮಿಯನ್ನ ಕರೆಯುತ್ತಿದೆ. ನಾರಾಯಣ ನಾರಾಯಣ, ನನಗರ್ಥವಾಯಿತು ಪ್ರಭು, ನನಗರ್ಥವಾಯಿತು. ಗುರುದೇವ, ಇದೇನ ವೃಕ್ಷ, ಇಲ್ಲಿಂದಾನೇ ಕರುಣಾ ಧ್ವನಿ ಬರ್ತಿದ್ದಿದ್ದು. ರಾಧೆ, ಇದು ಅದೇ ಪವಿತ್ರ ಸ್ಥಾನವು. ಇಲ್ಲೇ ದೇವಿ ಸತಿಯ ಹೃದಯ ಬಿದ್ದಿದ್ದು. ಆಕೆಯ ಹೃದಯದಲ್ಲಿ ನಿನ್ನದೇ ವಾಸವಿದೆ. ಆಕೆ ನಿನ್ನನ್ನೇ ಕರೆಯುತ್ತಿದ್ದಳು. ಇನ್ನು ಮುಂದೆ ಇಲ್ಲಿ ಶಕ್ತಿಪೀಠದ ಸ್ಥಾಪನೆ ಆಗಬೇಕು. ಮತ್ತು ಈ ಶಕ್ತಿಪೀಠದ ಸ್ಥಾಪನೆ ನಿನ್ನ ಮೂಲಕವೇ ಆಗಬೇಕು. ಓ, ಈಗ ಈ ಕೆಲಸಕ್ಕಾಗ ಪೂರ್ಣಲಕ್ಷ್ಮಿ ಭೂಮಿ ಮೇಲೆ ಬಂದಿದ್ದು ಶಕ್ತಿಪೀಠದ ಸ್ಥಾಪನೆಯಾಗುತ್ತಾ? ಅದು ಭಗವಂತ ಕಂಸನ ಮಥುರೆಯಲ್ಲಿ. ಭಗವಂತ, ನಾನು ಎಲ್ಲಾ ತಿಳ್ಕೊಂಡ್ ಬಂದಾಯ್ತು. ಈ ಬೃಂದಾವನದವರು ಸುಮ್ನೆ ಸುಮ್ನೆ ಕಡ್ಡಿನ ಗುಡ್ಡ ಮಾಡ್ತಾ ಇದ್ದಾರೆ. ನಿನ್ನ ಪ್ರಸನ್ನತೆಯ ಗುಡ್ಡವು ನಿನ್ನ ಒಳಗಿರಲಿ. ಮತ್ತು ತಿಳಿಸು, ಆ ಬೃಂದಾವನದಿಂದ ಅಂತ ಯಾವ ಸುದ್ದಿ ತರುತ್ತಿರುವೆ ನೀನು? ಭಗವಂತ, ಈ ಲಕ್ಷ್ಮಿ ಯಾವುದೋ ದೊಡ್ಡ ಉದ್ದೇಶದಿಂದ ಬಂದಿರೋದಲ್ಲ. ತುಂಬಾ ಹಿಂದೆ ಅವಳ ಪತಿ ವಿಷ್ಣು ಯಾರೋ ದೇವಿನ ತುಂಡು ತುಂಡು ಮಾಡಿದ್ನಂತೆ. ಈಗ ಅವಳ ಒಂದು ತುಂಡಿನ ಒಂದು ಅಂಗದ ಸ್ಥಾಪನೆ ಮಾಡೋಕೆ ಅವಳು ಇಲ್ಲಿಗೆ ಬಂದಿದ್ದು ಅಷ್ಟೇ. ಇದೇ ಇರೋದು ವಿಷಯ, ಬೇರೆ ಏನೂ ಇಲ್ಲ. ಅಂಗ ಸ್ಥಾಪನೆ? ವರ್ಷಗಳ ಮೊದಲು ಆ ಚಕ್ರಧಾರಿ ವಿಷ್ಣು ದೇವಿ ಸತಿಯ ಅಂಗಗಳನ್ನು ಖಂಡ ಖಂಡ ಮಾಡಿದ್ದನು. ಮತ್ತು ಆ ದೇವಿಯ ಅಂಗಗಳು ಯಾವ ಯಾವ ಸ್ಥಾನಗಳಲ್ಲಿ ಬಿತ್ತೋ ಈ ಸಮಯ ಈ ಜಗತ್ತಿನಲ್ಲಿ ಅವು ಬಹಳ ಪ್ರಸಿದ್ಧ ಶಕ್ತಿಪೀಠಗಳು. ಹಾ ಭಗವಂತ, ಅದೇ ವಿಷಯ. 50 ಪೀಠಗಳಂತೂ ಗೊತ್ತಿರೋದೇನೆ. ಈಗ ಒಂದು ಒಂದು ಅಂಗ ಬಿದ್ದಿದ್ದು ಇಲ್ಲಿ ಬ್ರಜಮಂಡಲದಲ್ಲಿ. ಅದಕ್ಕೆ ಈ ಲಕ್ಷ್ಮಿ ತನ್ನ ಪತಿ ವಿಷ್ಣುವಿನ ಪಾಪಕ್ಕೆ ಪ್ರಾಯಶ್ಚಿತ ಮಾಡೋದಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದು. ಅದನ್ನ ಶಕ್ತಿಪೀಠ ಮಾಡೋದಕ್ಕಷ್ಟೇ. ಏನಂದೆ? ವಿಷ್ಣುವಿನ ಪಾಪಕ್ಕೆ ಪ್ರಾಯಶ್ಚಿತ? ಕೇಳಿತೆ ವಿಷ್ಣು. ಹಾ ಭಗವಂತ, 51 ಪಾಪಕ್ಕೆ ಪ್ರಾಯಶ್ಚಿತ. 51 ಬಾರಿ ಪ್ರಾಯಶ್ಚಿತ. ನಾನೇನೋ ದೊಡ್ಡದಾಗಿ ಹೇಳಿದೆ, ಅದಕ್ಕೆ ಭಗವಂತ ನಗ್ತಾ ಇರೋದು. ಹಾ ಭಗವಂತ, ನಾನು ಅಂತದ್ ಏನ್ ಹೇಳ್ದೆ, ನಿಮ್ ನಗು ನಿಲ್ತಾನೆ ಇಲ್ಲ. ವಿಷ್ಣುವಿನ ಪಾಪಕ್ಕೆ 51 ಪ್ರಾಯಶ್ಚಿತ. ಇಷ್ಟೊಂದು ದೊಡ್ಡ ವಿಷಯ ನಿನಗೆ ಅರ್ಥವಾಗುತ್ತಿಲ್ಲವೇ ಭದ್ರಾಕ್ಷ? ನನಗೆ ಎಷ್ಟು ತಿಳಿತು ಅಷ್ಟು ತಿಳ್ಕೊಂಡೆ ಭಗವಂತ, ಉಳ್ದಿದ್ ನೀವೇ ತಿಳಿಸ್ಬೇಕು. ನಿನಗೆ ಏನು ಅರ್ಥವಾಗುವುದಿಲ್ಲ.
ಅಲಕ್ಷ್ಮಿ ಜಗತ್ತಿನಲ್ಲಿ ಶಕ್ತಿಪೀಠದ ಸ್ಥಾಪನೆ ಮಾಡಲೇ ಬಂದಿದ್ದು, ಮತ್ತು ಆ ವಿಷ್ಣು ಅದೀಗ ರಾಮಾವತಾರವೋ ಇಲ್ಲ ಪರಶುರಾಮಾವತಾರವೋ ನಮ್ಮ ಅಸುರರ ಸಂಹಾರ ಮಾಡುವ ಮೊದಲು ಆತ ಶಕ್ತಿಯ ಆರಾಧನೆ ಅವಶ್ಯ ಮಾಡುತ್ತಾನೆ. ಆ ಶಕ್ತಿಯಿಂದ ಆಶೀರ್ವಾದ ಪಡೆಯುವನು. ಅದೂ ಅಲ್ಲದೆ ಅಸುರರಾಜ ರಾವಣನ ವಧೆ ಮಾಡುವ ಮೊದಲು ರಾಮನು ಶಕ್ತಿಯ ಆರಾಧನೆ ಮಾಡಿದ್ದ. ಅಂದ್ರೆ ಭಗವಂತ ನೀವೀಗ ಹೇಳಿದ್ರ ಅರ್ಥ, ಈಗ ಕೃಷ್ಣ ಶಕ್ತಿಪೀಠದ ಸ್ಥಾಪನೆ ಮಾಡಿದ ನಂತರ ನಿಮ್ಮನ್ನ ವಧೆ? ಇಲ್ಲ ಭಗವಂತ, ಒಮ್ಮೆ ನಿಮಗೇನಾದ್ರೂ ಆದ್ರೆ ಈ ಭದ್ರಾಕ್ಷ ತನ್ನ ತಲೆನೆ ಕತ್ತರಿಸ್ಕೋತಾನೆ. ಭಗವಂತ ಸಾಯುವುದಲ್ಲ, ಸಾಯಿಸುವ ಸಮಯವಿದು. ಶಕ್ತಿಪೀಠದ ಸ್ಥಾಪನೆ ತಡೆಯಲು ಈಗಿರುವುದು ಒಂದೇ ಉಪಾಯ. ದೇವಿ ಲಕ್ಷ್ಮಿಯ ಹತ್ಯೆ ಅಲ್ಲದೆ ಈ ಸಮಯ ಆಕೆ ರಾಧೆಯ ರೂಪದಲ್ಲಿದ್ದಾಳೆ. ಆಕೆಯನ್ನು ಸಾಯಿಸಲು ಕಷ್ಟವಾಗದು. ಗುರುದೇವ, ಮಾತೆ ಹೃದಯದ ಭಾಗನೇ ಇಲ್ಲಿತ್ತು, ಆದರೆ ಇಷ್ಟು ವರ್ಷದಲ್ಲಿ ನಮಗೆ ಗೊತ್ತಿರಲೇ ಇಲ್ಲ. ನಂದ, ದೈವಿ ಶಕ್ತಿಗಳು ಸಮಯ ಬಂದಾಗಲೇ ಈ ಜಗತ್ತಿನಲ್ಲಿ ಸ್ವಯಂ ಪ್ರಕಟವಾಗುವುದು. ಇದು ವೃಂದಾವನದ ಸೌಭಾಗ್ಯವಾಗಿದೆ. ನಮಗೆ ಮಾತೆಯ ಪೀಠ ಸ್ಥಾಪನೆಯ ಸದಾವಕಾಶ ಪ್ರಾಪ್ತವಾಗಿದೆ. ಆದರೆ ಗುರುದೇವ, ನಾವು ಇದರ ಸ್ಥಾಪನೆ ಮಾಡೋದು ಹೇಗೆ? ನಾವು ಮಾತೆಯ ಪೀಠವನ್ನು ಹುಡುಕಿ ಪೂರ್ತಿ ವಿಧಿವಿಧಾನದೊಂದಿಗೆ ಅದರ ಸ್ಥಾಪನೆ ಮಾಡಬೇಕು. ಮಾತೆಯ ಆಶೀರ್ವಾದದ ಕೃಪೆ ನಮ್ಮ ಮೇಲೆ ಸದಾ ಇರಲಿದೆ. ಖಂಡಿತ ಗುರುದೇವ, ಮತ್ತು ನನಗಂತೂ ಪೂರ್ಣ ವಿಶ್ವಾಸವಿದೆ, ಇದಾದ್ಮೇಲೆ ಕಂಸನ ಆತಂಕ ಸಮಾಪ್ತಿ ಆಗುತ್ತೆ. ಮಾವ, ಅದಕ್ಕೆ ಆ ಪೀಠದ ವಿಷಯನ ನಾವು ಗುರುದೇವಂಗೆ ಹೇಳಿದ್ದು. ನೀನ್ ಗುರುದೇವರಿಗೆ ಹೇಳಿದ್ದ? ನೀನ್ ಏನ್ ಹೇಳ್ತಿದ್ಯಾ ರಾಧೆ? ಅಪ್ಪ, ರಾಧೆವಾತಿನ ಅರ್ಥ ಏನಂದ್ರೆ ಆ ಶಕ್ತಿ ಪೀಠದ ವಿಷಯನ ಗುರುದೇವ ಎಲ್ರಿಗಿಂತ ಮೊದ್ಲು ರಾಧೆಗೆ ಹೇಳಿದ್ದು ಅಲ್ವಾ ರಾಧೆ? ನಂದ, ನಾವು ಶೀಘ್ರಾತಿಶೀಘ್ರ ಮಾತೆಯ ಪೀಠದ ಪವಿತ್ರ ಸ್ಥಾನವನ್ನು ಹುಡುಕಬೇಕು. ಖಂಡಿತ ಗುರುದೇವ. ಒಂದು ವೇಳೆ ಶಕ್ತಿಪೀಠ ಸ್ಥಾಪನೆ ಮಾಡುವುದಷ್ಟೇ ಆಗಿದ್ದರೆ ಆ ಲಕ್ಷ್ಮಿ ಈ ಕಾರ್ಯವನ್ನು ಎಂದೋ ಮಾಡುತ್ತಿದ್ದಳು. ಆದರೆ ಈ ಕಾರ್ಯ ಅವಳು ರಾಧೆಯಿಂದ ಮಾಡಿಸುತ್ತಿದ್ದಾಳೆ. ಏಕೆಂದರೆ ರಾಧೆ ಈ ಕಾಲದಲ್ಲಿ ಆ ಪರಮಾವತಾರಿ ಶ್ರೀಕೃಷ್ಣನ ಕಾರ್ಯಗಳಲ್ಲಿ ಅವನ ಬಹುದೊಡ್ಡ ಸಹಾಯಕಿ, ಅವನ ಬಹುದೊಡ್ಡ ಶಕ್ತಿಯಾಗಿದ್ದಾಳೆ. ಅರ್ಥ ಆಯ್ತು ಭಗವಂತ. ಮತ್ತಷ್ಟೇ ಅಲ್ಲ, ಆ ಶಕ್ತಿಪೀಠ ಏನಾದರೂ ಆದ್ರೆ ಈ ಪ್ರೇತಕ್ಕಂತೂ ಎಲ್ಲಕ್ಕಿಂತ ಮೊದಲು ಮುಕ್ತಿ ಸಿಕ್ಬಿಡುತ್ತೆ. ಇಲ್ಲ ಭಗವಂತ, ಇಲ್ಲ, ನಾನು ನನ್ನ ಗತಿ ಬೆಣ್ಣೆ ಆಗೋದಕ್ಕೆ ಬಿಡಲ್ಲ. ಓಂ ಸಮುದ್ರವಸನೇ ದೇವಿ ಪರ್ವತಸ್ತನ ಮಂಡಲೇ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಪೃಥ್ವೀಂ ಯಕ್ಷ ಪೃಥ್ವೀಂ ಗ್ರಹಂ ಪೃಥ್ವೀಂ ನಮಸ್ತು ತ್ವಯೇ.
ಗುರುದೇವ, ಮಾತೆಯ ಪೀಠ. ಗುರುದೇವ, ಈ ಶಕ್ತಿಪೀಠ ದರ್ಶನ ಮಾಡಿ ನಾವು ಧನ್ಯರಾದ್ವಿ. ಭಗವಂತ, ನೀವು ಇದೆಲ್ಲ ಕರ್ಕೊಂಡು ಬಂದಿದ್ದೀರಿ ನನ್ನ. ನನ್ಗನ್ಸಿತ್ತು ನೀವು ನನ್ನ ಪ್ರೇತಗಳ ಸೇನೆನ ಭೇಟಿ ಮಾಡಿಸ್ತೀರಿ ಅಂತ. ಆದ್ರೆ ಇದೆಲ್ಲ ನೋಡಿದ್ರೆ ಯಾರೋ ಯಾರೋ ಅಸೂರ ಅಸೂರ ಇರ್ಬೇಕು ಅಂತ. ಅವನು ಪೂರ್ತಿ ಪೂರ್ತಿ ಸೇನೆನೆ ನುಂಗಿ ತೇಗೋದು ಇಲ್ಲ ಅನ್ಸುತ್ತೆ ಭಗವಂತ. ಸತ್ಯ ಹೇಳಿದೆ ನೀನು ಭದ್ರಾಕ್ಷ, ಈ ಮಕಡಾಸುರ ಪೂರ್ಣ ಸೇನೆಗೆ ಸರಿ ಸಮಾನ. ಅಯ್ಯೋ ಅಯ್ಯೋ ಭಗವಂತ, ಎಲ್ಲ ಹೋಗ್ತಿದ್ದೀರಿ ಒಳಗೆ? ಅಯ್ಯೋ ಅಯ್ಯೋ ಭಗವಂತ, ನನ್ನ ಬಿಟ್ಟೋಗ್ಬಿಟ್ರಿ, ನಾನು ಸಿಕ್ಕಾಕೊಳ್ತೀನಿ. ಮಕಡಾಸುರ, ಭಗವಂತ, ಈ ಮಕಡಾಸುರನ್ ಗುಹೆ ಒಳಗೆ ನನ್ನಂತ ಪ್ರೇತ ಜೀವಕ್ಕೂ ಸಂಕಷ್ಟ ಆಗ್ತಿದೆ. ಅಂದ್ರೆ ಯೋಚಿಸಿ ಭಗವಂತ, ಅವನು ಸ್ವತಃ ಎದ್ರಿಗೆ ಬಂದ್ರೆ ಬಂದರೆ ಅಲ್ಲ ಭದ್ರಾಕ್ಷ, ಬಂದಾಯ್ತು.